ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ತಮ್ಮೆಲ್ಲರೂ ಕನ್ನಡ ತರಗತಿಗೆ ಸ್ವಾಗತವನ್ನ ಕೋರುತ್ತಾ ನಾವು ಧರ್ಮ ಸಮದೃಷ್ಟಿ ಪಾಠವನ್ನ ನೋಡ್ತಾ ಇದ್ದೀವಿ. ಈಗಾಗಲೇ ಕಳೆದ ಅವಧಿಯಲ್ಲಿ ಈ ವಿಷಯವನ್ನ ಎಲ್ಲಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅನ್ನೋದನ್ನ ತಿಳ್ಕೊಂಡೀವಿ. ಅದೇ ತರನಾಗಿ ಕಳೆದ ಅವಧಿಯಲ್ಲಿ ನಾವು ಭಾರತೀಯ ಕಾಲಮಾನದ ಕುರಿತಾಗಿನ ಮಾಹಿತಿಯನ್ನ ಪಡೆದುಕೊಂಡಿದ್ದೀವಿ. ಇವತ್ತಿನ ಅವಧಿಯಲ್ಲಿ ನೇರವಾಗಿ ನಾವು ಪಾಠವನ್ನ ನೋಡೋಣ್ರೆ. ಈಗಾಗಲೇ ನಿಮಗೆ ಭಾರತೀಯ ಕಾಲಮಾನ ಸರಿಯಾಗಿ ಅರ್ಥ ಆಗಿದೆ ಅಂತ ತಿಳ್ಕೊತೇನೆ. ನಂತರ ಒಂದೇ ಅಂಶ ಉಳಿದಿತ್ತು, ವಾರಗಳ ಹೆಸರು ಅಷ್ಟು ಉಳಿದಿತ್ತು. ಅವಾಗ ವಾರಗಳ ಹೆಸರಂತೂ ನಿಮ್ಗೆ ಪಾಠದ ಹಿಂದ್ಗಡೆ ಕೊಟ್ಟಿದ್ದಾರೆ. ಅವಳನ್ನ ನೋಡೋದಾದ್ರೆ ನೋಡ್ರಿ, ಭಾನುವಾರ ಇದಕ್ಕೆ ಆದಿತ್ಯವಾರ ಅಂತ ಕರೀತಾರೆ, ಸೋಮವಾರಕ್ಕೆ ಚಂದ್ರವಾರ ಅಂತ ಕರೀತಾರೆ, ಮಂಗಳವಾರಕ್ಕೆ ಕುಜವಾರ, ಬುಧವಾರಕ್ಕೆ ಸೋಮವಾರ, ಗುರುವಾರಕ್ಕೆ ಬೃಹಸ್ಪತಿವಾರ, ಶುಕ್ರವಾರಕ್ಕೆ ಭೃಗುವಾರ, ಶನಿವಾರಕ್ಕೆ ಸ್ಥಿರವಾರ ಅಂತ ಕರೀತಾರೆ. ವಾರಗಳಿಗೆ ಕೂಡ ಒಂದು ಭಿನ್ನವಾದಂತಹ ಹೆಸರುಗಳು ನಮ್ಮ ಭಾರತೀಯ ಕಾಲಮಾನದಲ್ಲಿ ಇರೋದನ್ನ ನಾವು ಇಲ್ಲಿ ನೋಡಬೇಕು. ಇಷ್ಟು ಭಾರತದ ಕಾಲಮಾನದ ಕುರಿತಾಗಿ ಇವತ್ತಿನ ಅವಧಿಯಲ್ಲಿ ನಾವು ನೇರವಾಗಿ ಪಾಠದಲ್ಲಿ ಇರುವಂತ ವಿಷಯಗಳನ್ನ ತಿಳಿದುಕೊಳ್ಳೋಣ್ರಿ. ಅವಾಗ ನೋಡ್ರಿ, ಶಕವರ್ಷ 1260 ಕಿಲಕ ಸಂಸ್ಕಾರದ ಭಾದ್ರಪದ ಶುಕ್ಲ 10 ಬೃಹಸ್ಪತಿವಾರ ಎನ್ನುವಂತ ಅಂಶವನ್ನು ಇಲ್ಲೇ ಮೊದಲನೇದಾಗಿ ನೋಡಬೇಕು. ಅಂದ್ರೆ ಭಾರತೀಯ ಕಾಲಮಾನದ ಪ್ರಕಾರ ಇದು ಯಾವಾಗ ಅಂದ್ರ ಕುಕ್ಕರಾಯನು ಯಾವ ಒಂದು ವರ್ಷದೊಂದು ತೀರ್ಪನ್ನ ಕೊಟ್ಟಿದ್ದಂದ್ರೆ 1290. ಇದು ಶಾಲಿವಾಹನ ಶಕೆಯ ಪ್ರಕಾರ, ಅದು ಶಾಲಿವಾಹನ ಶಕೆಯ ಪ್ರಕಾರ 1290. ಇನ್ನು ನಾವು ಅನುಕರಣೆ ಮಾಡ್ತಾ ಇರುವುದು ಭಾರತೀಯ ಕಾಲಮಾನ ಪ್ರಕಾರ ಅಂದ್ರೆ 1368. ನಾವು ಈಗೇನು 2020 ನಡೀತದಲ್ಲ, ಈ ಪ್ರಕಾರವಾಗಿ ನಾವು ನೋಡಿದ್ರ ತೀರ್ಪನ್ನ ಕೊಟ್ಟಿದ್ದು ಕುಕ್ಕರಾಯನ ತೀರ್ಪನ್ನ ಕೊಟ್ಟಿದ್ದು ಯಾವ ವರ್ಷ ಅಂದ್ರೆ 1368. ಅವಾಗ ಭಾರತೀಯ ಕಾಲಮಾನ ಪ್ರಕಾರ ನೋಡಕ್ ಹೋದ್ರ ಆ ವರ್ಷ ಯಾವಾಗಿತ್ತಂದ್ರ 1290 ವರ್ಷ ಇತ್ತು ಎನ್ನುವುದನ್ನ ನಾವು ನೋಡ್ಬೇಕು. ಅಂದ್ರೆ 78 ವರ್ಷ ಮೈನಸ್ ಆಗ್ತದ, ಶಾಲಿವಾಹನ ಶಕ ವರ್ಷಕ್ಕೆ ಮತ್ತು ಇಂಗ್ಲಿಷ್ ವರ್ಷ ಇರುವಂತ ವ್ಯತ್ಯಾಸ 78 ಅನ್ನೋದನ್ನ ಈಗಾಗಲೇ ನಾವು ತೆಗೆದುಕೊಂಡಿದ್ದೇವೆ. ಅವಾಗ ನಿಮ್ಗೆ ಮತ್ತೊಂದು ಗುರುತಿದೆ, ಇದನ್ನ ಇತಿಹಾಸದಲ್ಲಿ ನೀವು ಓದ್ತೀರಿ, ಈ ಏನು ಕುಕ್ಕರಾಯನು ತೀರ್ಪನ್ನ ಕೊಟ್ಟಲ್ಲ, ಜೈನ ಮತ್ತು ವೈಷ್ಣವ ಧರ್ಮದ ಮಧ್ಯದಲ್ಲಿ ಒಂದು ಅನ್ಯೋನ್ಯತೆಯನ್ನು ಬೆಳೆಸುವಗೋಸ್ಕರ ಅವನೇನ್ ತೀರ್ಪನ್ನ ಏನ್ ಕೊಟ್ಟಿದ್ದಾನಲ್ಲ, ಆ ತೀರ್ಪನ್ನೆ ಒಂದು ಶಾಸನವಾಗಿ ಬರೆದಿಡುವಂತ ಕೆಲಸವನ್ನ ಅಂದ್ರೆ ಅವ್ನು ತೀರ್ಪ ಏನ್ ಕೊಟ್ಟಿದ್ದಾನಲ್ಲ, ಆ ತೀರ್ಪಿನ ಅಂಶಗಳನ್ನೆಲ್ಲವನ್ನ ಒಂದು ಶಾಸನದಲ್ಲಿ ಬರೆದಿಡುವಂತ ಕೆಲಸವನ್ನ ಮಾಡಿದ್ದಾರೆ. ಆ ಶಾಸನ ಎಲ್ಲಿದೆ ಅಂದ್ರೆ ಶ್ರವಣ ಬೆಳಗೋಳದಲ್ಲಿದೆ. ಆ ಶಾಸನಕ್ಕೆ ಏನಂತ ಕರೀತಾರೆ ಅಂದ್ರೆ ಶ್ರವಣ ಬೆಳಗೋಳ ಶಾಸನ ಅಂತಲೂ ಕೂಡ ಕರೀತಾರೆ. ಇದು ಕೂಡ ನಿಮಗೆ ನೆನಪಿನಲ್ಲಿ ಇರಲಿ. ಬುಕ್ಕರಾಯನು ಏನು ಧರ್ಮದ ಕುರಿತಾಗಿ ಒಂದು ತೀರ್ಪನ್ನ ಕೊಟ್ಟಲ್ಲ, ಆ ತೀರ್ಪನ್ನ ಕುರಿತಾಗಿರುವಂತ ಶಾಸನ ಯಾವುದು ಅನ್ನುವಂತ ಪ್ರಶ್ನೆ ಕೂಡ ನಿಮಗೆ ಬರಬಹುದು ಪರೀಕ್ಷೆಯಲ್ಲಿ, ಅಥವಾ ಯಾರೇ ನಿಮಗೆ ಪ್ರಶ್ನೆಯನ್ನ ಕೇಳಬಹುದು. ಅವ್ರು ನೀವು ಏನಂತ ಉತ್ತರ ಕೊಡಬೇಕು, ಶ್ರವಣ ಬೆಳಗೋಳ ಶಾಸನ ಎನ್ನುವಂತ ಉತ್ತರವನ್ನ ಕೊಡಬೇಕು. ಅವಾಗ ಶ್ರವಣ ಬೆಳಗೋಳ ಶಾಸನ 1368 ಶಾಸನ ಎಂತಲೂ ಕೂಡ ಕರೆಯೋದನ್ನು ನಾವು ಇತಿಹಾಸದ ಪುಟದಲ್ಲಿ ನೋಡಬಹುದು. ಬಟ್ ವರ್ಷ ನಮಗೆ ಗೊತ್ತಾಯ್ತು, ಶಾಲಿವಾಹನ ಶಕೆಯ ಪ್ರಕಾರ 1290, ಇಂಗ್ಲಿಷ್ ವರ್ಷದ ಪ್ರಕಾರ 1368 ಅವೇನ್ ಮಾಡಿದ್ರೆ ತೀರ್ಪನ್ನು ಕೊಟ್ಟವಾಗ ಆ ವರ್ಷ ಯಾವ್ದಿತ್ತ, ವರ್ಷಕ್ಕೆ ಹೆಸರು ಯಾವ ವರ್ಷ ಇತ್ತಂದ್ರ ಕಿಲಕ ಸಂಸ್ಕಾರ, ಸಂಸ್ಕಾರ ಅಂದ್ರೆ ವರ್ಷ, ಕಿಲಕ ವರ್ಷ ಇತ್ತು 1290 ಆ ವರ್ಷ ಯಾವ ವರ್ಷ ಇತ್ತಂದ್ರ ಕಿಲಕ ವರ್ಷ ಇತ್ತು. ಇನ್ನ ತಿಂಗಳ ಯಾವ್ದಿತ್ತಂದ್ರ ಭಾದ್ರಪದ ತಿಂಗಳಿತ್ತು, ಯಾವ ಮಾಸ ಅಥವಾ ತಿಂಗಳು ಭಾದ್ರಪದ ತಿಂಗಳಿತ್ತು. ನೆಕ್ಸ್ಟ್ ಭಾದ್ರಪದ ತಿಂಗಳದ ಯಾವ ದಿನ ಅಂದ್ರ ಶುಕ್ಲ ಪಕ್ಷ 10ನೇ ದಿನ. ಇವಾಗ ನಾನು ತಿಂಗಳಲ್ಲಿ ಎರಡು ಪ್ರಕಾರ ಇರೋದನ್ನ ಹೇಳಿದ್ದೀನಿ, ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ. ತಿಂಗಳದ ಮೊದಲಿನ 15 ದಿನಗಳು ಶುಕ್ಲ ಪಕ್ಷ, ತಿಂಗಳದ ನಂತರದ 15 ದಿನಗಳು ಕೃಷ್ಣ ಪಕ್ಷ. ಅವಾಗ ಭಾದ್ರಪದದ 10ನೇ ದಿನದಂದು, ಭಾದ್ರಪದ ತಿಂಗಳದ 10ನೇ ದಿನದಂದು ಏನ್ ಮಾಡಿದಂದ್ರ ಈ ಬುಕ್ಕರಾಯದವನು ಈ ಧರ್ಮದ ಕುರಿತಾಗಿ ತೀರ್ಪನ್ನ ನೀಡಿದ್ದ ಎನ್ನುವುದನ್ನೇ ಪ್ರಮುಖವಾಗಿ ನಾವು ಗಮನಿಸಬೇಕು. ಅವಾಗ ಯಾವ ವಾರ ಇತ್ತಂದ್ರ ಬ್ರು ಅಂದ್ರೆ ಇದರ ಅರ್ಥ ಬೃಹಸ್ಪತಿವಾರ. ಯಾವ್ದ ಬೃಹಸ್ಪತಿವಾರ, ಬೃಹಸ್ಪತಿವಾರ ಅಂದ್ರೆ ಗುರುವಾರ. ಯಾವ ವಾರ? ಗುರುವಾರ. ಅವಾಗ ನೇರವಾಗಿ ಈಗ ನಿಮಗೆ ಗೊತ್ತಾಯ್ತು, ಭಾದ್ರಪದ ತಿಂಗಳದ 10ನೇ ದಿನ
ಗುರುವಾರ 1892ರಂದು ಏನು ಮಾಡಿದಾದ್ರ ಕುಕ್ಕರಾಯನು ತೀರ್ಪನ್ನ ಕೊಟ್ಟಿದ್ದ ಅನ್ನುವಂತ ಅಂಶವನ್ನು ನಾವು ಪ್ರಮುಖವಾಗಿ ಗಮನಿಸಬೇಕು. ಇದು ಶಾಲಿವಾನ ಶಕವರ್ಷದ ಪ್ರಕಾರ. ಗುರುವಾರ ಭಾದ್ರಪದ ತಿಂಗಳಿನ 15ನದಂದು 1890ರಲ್ಲಿ ತೀರ್ಪನ್ನ ಕೊಟ್ಟಿದ್ದ. ಇಷ್ಟು ದಿನಾಂಕದ ಬಗ್ಗೆ ಆಯಿತು. ಇನ್ನು ನೇರವಾಗಿ ನಾವು ವಿಷಯಗಳ ಕಡೆ ಹೋಗೋಣ್ರಿ. ಶ್ರೀಮನ್ ಮಹಾಮಂಡಳೇಶ್ವರಂ ಹರಿರಾಯ ವಿಭಾಡ ಭಾಷೆಗೆ ತಪ್ಪುವ ರಾಯರ ಗಡ್ಡ ಶ್ರೀ ಬುಕ್ಕರಾಯನು ಪೃಥ್ವಿರಾಜವ ಮಾಡುವ ಕಾಲದಲ್ಲಿ ಅನ್ನುವಂತ ಅಂಶವನ್ನು ಇಲ್ಲಿ ಕೊಟ್ಟಿದ್ದಾರೆ. ಇವಾಗ ಬುಕ್ಕರಾಯನ ಕುರಿತಾಗಿ ಮೊದಲ ಕೆಲವೊಂದಿಷ್ಟು ವರ್ಣನೆಯನ್ನ ಮಾಡಿ ನಂತರ ಅವನೇನ್ ತೀರ್ಪನ್ನು ಕೊಟ್ಟಿದ್ದಾನೆ ಅನ್ನೋದನ್ನ ಹೇಳ್ತಾ ಇದಾರೆ. ಶ್ರೀ ಮಹಾಮಂಡಳೇಶ್ವರಂ, ಇವಾಗ ಮಹಾರಾಜಾದಿರಾಜ, ಮಹಾಮಂಡಳೇಶ್ವರಂ ಅಂದ್ರೆ ಮಹಾರಾಜಾದಿರಾಜ. ಯಾರನ್ನ ಮಹಾರಾಜಾದಿರಾಜ ಅಂತ ಕರೀತಾರೆ? ವೀರ ಬುಕ್ಕರಾಯನಿಗೆ. ವಿಜಯನಗರ ಸಾಮ್ರಾಜ್ಯವನ್ನ ಒಂದು ಸದೃಢವಾಗಿ ಆಳಿದಂತ ಒಬ್ಬ ರಾಜ ಯಾರಂದ್ರೆ ವೀರ ಬುಕ್ಕರಾಯ. ಅದಕ್ಕಾಗಿ ಅವನಿಗೆ ಮಹಾರಾಜ ರಾಜಾದಿ ರಾಜ ಅಂತ ಕರೀತಿದ್ರು. ಅವನ ನಿಟ್ಟಿನಲ್ಲಿ ಅರ್ಥದಲ್ಲಿ ಮಹಾಮಂಡಳೇಶ್ವರ ಅನ್ನುವಂತ ಮಾತನಲ್ಲಿ ಹೇಳ್ತಾ ಇದ್ದಾನೆ. ಹರಿರಾಯ ವಿಭಾಡ, ಅವಾಗ ಹರಿರಾಯ ವಿಭಾಡ ಎನ್ನುವುದು ಬುಕ್ಕರಾಯನಿಗೆ ಇದ್ದಂತಹ ಬಿರುದು. ಹರಿರಾಯ ವಿಭಾಡ ಎನ್ನುವುದು ಏನಾಗಿದೆ? ವೀರ ಬುಕ್ಕರಾಯನಿಗೆ ಇದ್ದಂತ ಬಿರುದಾಗಿದೆ. ಅವಾಗ ರಾಜಾದಿರಾಜ, ಮಹಾರಾಜ ಮತ್ತು ಹರಿರಾಯ ವಿಭಾಡ ಎನ್ನುವಂತಹ ಬಿರುದನ್ನ ಪಡೆದುಕೊಂಡಂತಹ ವೀರ ಬುಕ್ಕರಾಯ ಎನ್ನುವಂತ ಮಾತನಲ್ಲಿ ತಿಳಿಸ್ತಾ ಇದ್ರೆ, ಅದ್ರ ಜೊತೆ ಜೊತೆಗೆ ಮತ್ತೊಂದು ವಿವರಣೆಯನ್ನು ಮಾಡಿದ್ರೆ ಭಾಷೆಗೆ ತಪ್ಪುವ. ಅವಾಗ ಭಾಷೆಗೆ ತಪ್ಪು ಅಂದ್ರ ಭಾಷೆಗೆ ತಪ್ಪದ. ಲಕ್ಷ ಕೊಡ್ರೆ ಪುಸ್ತಕದಲ್ಲಿ ನೋಡ್ರಿ ಶಬ್ದಗಳನ್ನ. ಭಾಷೆಗೆ ತಪ್ಪು ಅಂದ್ರ ಭಾಷೆಗೆ ತಪ್ಪದ. ಭಾಷೆಗೆ ತಪ್ಪದ ಅಂದ್ರ ಮಾತಿಗೆ ತಪ್ಪದ. ನುಡಿದಂತೆ ನಡೆಯುವ ರಾಜ ಯಾರಂದ್ರೆ ವೀರ ಬುಕ್ಕರಾಯ ಎನ್ನುವಂತಹ ವರ್ಣನೆಯನ್ನ ಬುಕ್ಕರಾಯನ ಕುರಿತಾಗಿ ಇಲ್ಲಿ ಮಾಡ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆ ಅಲ್ಲ? ಭಾಷೆಗೆ ತಪ್ಪು ಅಂದ್ರ ಭಾಷೆಗೆ ತಪ್ಪದೇ ಇರುವಂತ ರಾಜ ವೀರ ಬುಕ್ಕರಾಯ ಆಗಿದೆ. ಅಂದ್ರ ಯಾವ ಮಾತುಗಳನ್ನು ಹೇಳ್ತದಲ್ಲ ಆ ಮಾತಿನಂತೆ ನಡೆಯುವ ರಾಜ ಬುಕ್ಕರಾಜನು ಆಗಿದ್ದ ಎನ್ನುವಂತ ಮಾತನಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ ಮುಂದ್ ನೋಡ್ರಿ, ರಾಯರ ಗಂಡ. ಅವಾಗ ರಾಯರ ಗಂಡ ಅಂದ್ರೆ ಪತಿ, ರಾಯರ ಪತಿ. ರಾಯರು ಅಂದ್ರೆ ಯಾರು? ರಾಜರು. ದೊಡ್ಡ ದೊಡ್ಡ ರಾಜನಿಗೆ ಏನಾಗಿದೆ ಅಂದ್ರ ಪತಿ ಆಗಿದ್ದ, ಅಂದ್ರ ಶ್ರೇಷ್ಠ ವ್ಯಕ್ತಿ ಆಗಿದ್ದ ಎನ್ನುವಂತ ಮಾತನಲ್ಲಿ ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರ ದೊಡ್ಡ ದೊಡ್ಡ ಸಾಮಂತ ಅಂದ್ರ ಅಧೀನ ರಾಜನಿಗೆ ಏನಾಗಿದಂದ್ರ ಮತ್ತೆ ದೊರೆ ಆಗಿದ್ದ. ಪತಿ ಅಂದ್ರೆ ಮತ್ತೆ ಏನಾಗ್ತಾ ಬರ್ತದ? ದೊರೆ. ದೊಡ್ಡ ದೊಡ್ಡ ರಾಜನಿಗೆ ಮತ್ತೆ ಇವನ ಅವ್ರ ಮೇಲೆ ಏನಾಗಿದ್ದ ಅಂದ್ರ ರಾಜನಾಗಿದ್ದ, ಅರಸನಾಗಿದ್ದ ಎನ್ನುವಂತ ಮಾತನಲ್ಲಿ ತಿಳಿಸ್ತಾ ಇದ್ದಾರೆ. ಅವಾಗ ನಾವು ಭೂಮಿಪತಿ ಅಂತ ಕರೀತೀವಿ, ಅಂದ್ರ ಭೂಮಿಯ ಮೇಲಿನ ಒಡೆಯ. ಹೀಗೆ ರಾಯರ ಗಂಡ ಅಂದ್ರೆ ರಾಯರ ಪತಿ ಅಂದ್ರ ದೊರೆಗಳಿಗಿನ ಇವನು ಪತಿ, ದೊರೆಗಳಿಗೆ ದೊರೆ ಯಾರಾಗಿದ್ರು ವೀರ ಬುಕ್ಕರಾಯ ಆಗಿದ್ದ ಎನ್ನುವಂತ ಮಾತನಲ್ಲಿ ತಿಳಿಸ್ತಾ ಇದ್ದಾರೆ. ಅವಾಗ ಶ್ರೀ ವೀರ ಬುಕ್ಕರಾಯ ಎನ್ನುವಂತ ಮಾತಿನಲ್ಲಿ ತಿಳಿಸ್ತಾರೆ. ಒಟ್ಟಾರೆಗೆ ನೋಡ್ರಿ ಇನ್ನೊಂದು ಮತ್ತೊಮ್ಮೆ ಏನೇನು ವರ್ಣನೆಯನ್ನ ಮಾಡಿದ್ದಾರೆ ಎನ್ನುವುದನ್ನು ನೋಡ್ರಿ. ಶ್ರೀ ಮಹಾಮಂಡಳೇಶ್ವರ ಅಂದ್ರ ರಾಜಾದಿರಾಜ, ಮಹಾರಾಜ, ಹರಿರಾಯ ವಿಭಾಡ ಎನ್ನುವಂತ ಪಡೆದುಕೊಂಡವ. ಭಾಷೆಗೆ ತಪ್ಪದ, ನಡೆದಂತೆ ನುಡಿಯುವ, ಜೊತೆಗೆ ದೊರೆಗಳಿಗೆ ದೊರೆ ಇದ್ದವನು ಅವನೇ ಶ್ರೀ ವೀರ ಬುಕ್ಕರಾಯ ಎನ್ನುವಂತ ಮಾತಿನಲ್ಲಿ ತಿಳಿಸ್ತಾ ಇದ್ದಾರೆ. ಅವಾಗ ಬುಕ್ಕರಾಯನು ಪೃಥ್ವಿರಾಜವ ಮಾಡುವ ಕಾಲದಲ್ಲಿ, ಅವಾಗ ಬುಕ್ಕರಾಯನು ಪೃಥ್ವಿರಾಜವ ಮಾಡುವ ಕಾಲದಲ್ಲಿ ಅಂದ್ರ ಆಳ್ವಿಕೆಯನ್ನ ಮಾಡುವಂತ ಸಮಯದಲ್ಲಿ, ಕಾಲದಲ್ಲಿ ಅಂದ್ರ ಸಮಯದಲ್ಲಿ, ಅವನೇನ ಆಳ್ವಿಕೆಯನ್ನ ಮಾಡ್ತಾ ಇದ್ದಲ್ಲ ಆ ಸಮಯದಲ್ಲಿ. ಯಾವ ಸಮಯದಲ್ಲಿ? ವೀರ ಬುಕ್ಕರಾಯನು ಆಳ್ವಿಕೆಯನ್ನ ನಡೆಸ್ತಿದ್ದಲ್ಲ ಆ ಸಮಯದಲ್ಲಿ ಎನ್ನುವಂತ ಮಾತಿನಲ್ಲಿ ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವಾಗ ವೀರ ಬುಕ್ಕರಾಯನು ಪೃಥ್ವಿರಾಜವ ಮಾಡುವ ಕಾಲದಲ್ಲಿ ಜೈನರಿಗೂ ಭಕ್ತರಿಗೂ ಸಂವಾದದಲ್ಲಿ ಆನೆಗೊಂದಿ, ಹೊಸ ಪಟ್ಟಣ, ಪೆಣ್ಣುಗೊಂಡೆ, ಕಲ್ಲೇಹದ ಪಟ್ಟಣ ಒಳಗಾದ ಸಮಸ್ತ ನಾಡ ಭವ್ಯ ಜನಗಳು ಆ ಬುಕ್ಕರಾಯಗೆ ಭಕ್ತರು ಮಾಡುವ ಅನ್ಯಾಯಗಳನ್ನು ಭಿನ್ನ ಮಾಡಲಾಗಿ ಎನ್ನುವಂತ ಮಾತನಲ್ಲಿ ಪುಸ್ತಕದಲ್ಲಿ ತಿಳಿಸ್ತಾ ಇದ್ದಾರೆ. ಒಂದೊಂದಾಗಿ ನೋಡ್ರಿ. ಪೃಥ್ವಿರಾಜವ ಮಾಡುವ ಕಾಲದಂದ್ರ ಯಾವಾಗ ವೀರ ಬುಕ್ಕರಾಯನು ಆಳ್ವಿಕೆಯನ್ನ ನಡೆಸ್ತಾ ಇದ್ದಲ್ಲ ಆ ಸಮಯದಲ್ಲಿ. ಆ ಸಮಯದಲ್ಲಿ ಏನಾಯ್ತಂದ್ರ ಜೈನರಿಗೂ ಮತ್ತು ಭಕ್ತರಿಗೂ, ಇಲ್ಲಿ ಶಬ್ದಗಳ ಅರ್ಥವನ್ನ ನೋಡ್ರಿ. ಜೈನರು ಅಂದ್ರ ಹಿಂಗ ಅರ್ಥ ಆಗ್ತದ, ಭಕ್ತರು ಅಂದ್ರ ವೈಷ್ಣವ ಧರ್ಮದವರು.
ಭಕ್ತರು ಅಂದ್ರೆ ಯಾರಿಲ್ಲಿ? ವೈಷ್ಣವ ಧರ್ಮದವರು. ಜೈನರಿಗೂ ಮತ್ತು ವೈಷ್ಣವ ಧರ್ಮದವರಿಗೂ ಸಂವಾದ ಆಯಿತು. ಸಂವಾದ ಅಂದ್ರೆ ವಿವಾದ, ಅವರ ಮಧ್ಯದಲ್ಲಿ ಕಲಹ ಆಯಿತು ಎನ್ನುವಂತ ಮಾತಿನಲ್ಲಿ ತಿಳಿಸ್ತಾ ಇದ್ದಾರೆ. ಯಾರ ಮಧ್ಯದಲ್ಲಿ? ವೀರಭುಕ್ಕರಾಯನು ಆಳ್ವಿಕೆ ಮಾಡುವಂತಹ ಸಮಯದಲ್ಲಿ ಜೈನರಿಗೂ ಭಕ್ತರಿಗೂ, ಅಂದ್ರೆ ಜೈನರಿಗೂ ಮತ್ತು ವೈಷ್ಣವರಿಗೂ ಸಂವಾದ ಆಯಿತು. ಅವಾಗ ಸಂವಾದ ಆದಾಗ ಸಂವಾದದಲ್ಲಿ ಆನೆಗೊಂದಿ ಅಂದ್ರೆ ಆ ಸಮಯದಲ್ಲಿ ಇರುವಂತಹ ಪ್ರಮುಖವಾದಂತಹ ಪಟ್ಟಣಗಳು, ಪ್ರಾಂತ್ಯಗಳು, ಆ ಸಮಯದಲ್ಲಿ ಇದ್ದಂತಹ ಪ್ರಮುಖವಾದಂತಹ ಪ್ರಾಂತಗಳು ಆನೆಗೊಂದಿ, ಹೊಸಪಟ್ಟಣ, ಪೆಣ್ಣುಗೊಂಡೆ, ಕಲ್ಲೆಹದ ಪಟ್ಟಣ, ಒಳಗಾದ ಸಮಸ್ತ ನಾಡ ಭವ್ಯ ಜನಂಗಳು ಎನ್ನುವಂತಹ ಮಾತನ್ನ ಇಲ್ಲಿ ತಿಳಿಸ್ತಾರೆ. ಅವಾಗ ಆನೆಗೊಂದಿ ಪ್ರಾಂತದ, ಹೊಸಪಟ್ಟಣ ಪ್ರಾಂತದ, ಪೆಣ್ಣುಗೊಂಡೆ ಪ್ರಾಂತದ, ಕಲ್ಲೆಹ ಪ್ರಾಂತದ ಪಟ್ಟಣಗಳು ಏನಿದ್ದಲ್ಲ, ಎಲ್ಲಾ ಪ್ರಾಂತಗಳಲ್ಲಿ ಪಟ್ಟಣಗಳು ಏನಿದ್ವಲ್ಲ, ಆ ಪಟ್ಟಣ ಒಳಗಾದ, ಪಟ್ಟಣ ಒಳಗಾದ ಅಂದ್ರೆ ಪಟ್ಟಣದಲ್ಲಿ ಇದ್ದಂತಹ ಸಮಸ್ತ ನಾಡ ಭವ್ಯ ಜನಗಳು. ಅವಾಗ ಭವ್ಯ ಜನಗಳಂದ್ರೆ ಇರಲಿ ಜೈನ ಧರ್ಮದ ಜನರು. ನೋಡ್ರಿ ಮತ್ತೊಮ್ಮೆ ಹೇಳ್ತಾ ಇದ್ದಾನೆ, ಆನೆಗೊಂದಿ ಪ್ರಾಂತದ, ಹೊಸಪಟ್ಟಣ ಪ್ರಾಂತದ, ಪೆಣ್ಣುಗೊಂಡೆ ಪ್ರಾಂತದ, ಕಲ್ಲೇಹ ಪ್ರಾಂತದ ಈ ಪ್ರಾಂತ್ಯಗಳು ಇದ್ದಲ್ಲ, ಆ ಪ್ರಾಂತ್ಯಗಳಲ್ಲಿ ಏನ ಸಣ್ಣ ಸಣ್ಣ ಪಟ್ಟಣಗಳು ಅಂದ್ರ ಊರುಗಳು ಏನಿದ್ದಲ್ಲ, ಆ ಊರಿನ ಸಮಸ್ತ, ಸಮಸ್ತ ಅಂದ್ರೆ ಎಲ್ಲ ಸಮಸ್ತ ಭವ್ಯ ಜನಗಳು ಅಂದ್ರ ಎಲ್ಲ ಜೈನರು ಆ ಬುಕ್ಕರಾಯನಿಗೆ ಭಕ್ತರು ಮಾಡುವ. ಅವಾಗ ಆ ಬುಕ್ಕರಾಯನಿಗೆ ಏನ್ ಮಾಡಿದ್ರಂದ್ರ ಭಿನ್ನಹವನ್ನು ಮಾಡಿದ್ರು. ಭಿನ್ನಹವನ್ನು ಮಾಡೋದಂದ್ರ ವಿಜ್ಞಾಪನೆ ಮಾಡುವುದು. ವಿಜ್ಞಾಪನೆ ಮಾಡೋದಂದ್ರ ಒಂದು ವಿಷಯವನ್ನ ಹೋಗಿ ತಿಳಿಸುವುದು. ವಿಜ್ಞಾಪನೆ ವಿಜ್ಞಾಪಿಸುವುದಂದ್ರ ಅಥವಾ ವಿಜ್ಞಾಪನೆ ಮಾಡುವುದಂದ್ರ ಒಂದು ವಿಷಯವನ್ನ ಹೋಗಿ ಹೇಳುವುದು. ಅವಾಗ ಆನೆಗೊಂದಿ, ಹೊಸೆ ಪಟ್ಟಣ, ಪೆಣ್ಣುಗೊಂಡೆ, ಕಲ್ಲೇಹ ಪ್ರಾಂತದ ಪಟ್ಟಣದಲ್ಲಿ ಇರುವಂತ ಎಲ್ಲ ಜೈನ ಧರ್ಮದ ಜನರು ಏನ್ ಮಾಡಂದ್ರ ಬುಕ್ಕರಾಯನ್ಗೆ ಏನ್ ಹೋಗಿ ತಿಳಿಸಿದ್ರು, ಯಾವ ಮಾಹಿತಿಯನ್ನ ತಿಳಿಸಿದ್ರ ಭಕ್ತರು ಮಾಡುವ ಅನ್ಯಾಯಗಳನ್ನ ಭಿನ್ನ ಮಾಡಿದ್ರು. ಭಕ್ತರು ಮಾಡುವ ಅನ್ಯಾಯಗಳಂದ್ರೆ ಇಲ್ಲಿ ಯಾರ ಭಕ್ತರು? ವೈಷ್ಣವರು. ವೈಷ್ಣವರು ಮಾಡುವಂತಹ ಅನ್ಯಾಯಗಳನ್ನ ಹೋಗಿ ಯಾರು ಹೇಳ್ತಾ ಇದ್ದಾರೆ? ಇಲ್ಲಿ ಬುಕ್ಕರಾಯನ್ ಹೇಳ್ತಾ ಇದ್ದಾರೆ. ಜೈನ ಧರ್ಮದ ಜನರು ಏನ್ ಮಾಡ್ತಾ ಇದಾರೆ, ವೈಷ್ಣವ ಧರ್ಮದ ಜನರು ಮಾಡ್ತಾ ಇರುವಂತಹ ಅನ್ಯಾಯಗಳನ್ನ ಅಂದ್ರೆ ತೊಂದರೆಗಳನ್ನ ಬುಕ್ಕರಾಯನಿಗೆ ಹೇಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಆತ್ಮೀಯ ವಿದ್ಯಾರ್ಥಿಗಳೇ ಸ್ವಲ್ಪ ಬಿಡಿಸಿರ್ಬೇಕಾದ್ರೆ ನೋಡ್ರಿ, ವೀರ ಬುಕ್ಕರಾಯನು ಆಳ್ವಿಕೆ ಮಾಡ್ತಾ ಇರುವಂತಹ ಸಮಯದಲ್ಲಿ ಅವಾಗ ಹೆಚ್ಚಿನ ಸಂಖ್ಯೆಯ ಜನ ಯಾರಿದ್ರು ಅಂದ್ರ ವೈಷ್ಣವ ಜನರಿದ್ರು, ಕಡಿಮೆ ಸಂಖ್ಯೆಯ ಜನ ಯಾರಿದ್ರು ಜೈನರಿದ್ರು. ಅವಾಗ ಸರ್ವೇ ಸಾಮಾನ್ಯವಾಗಿ ಯಾರ ಪ್ರಾಬಲ್ಯ ಹೆಚ್ಚಿರ್ತದ, ಯಾರ ಜನಸಂಖ್ಯೆ ಹೆಚ್ಚಿದ್ದಿರ್ತದಲ್ಲ ಅವ್ರದೇ ಪ್ರಾಬಲ್ಯ ಹೆಚ್ಚಿದ್ದಿರ್ತದ. ಅವಾಗ ಯಾರು ಯಾರಿಗೆ ತೊಂದರೆ ಕೊಡ್ತಾರೋ, ಸರ್ವೇ ಸಾಮಾನ್ಯವಾಗಿ ಯಾರ ಜನಸಂಖ್ಯೆ ಹೆಚ್ಚಿದ್ದಿರ್ತದಲ್ಲ ಅವ್ರು ಏನ್ ಮಾಡ್ತಿರ್ತಾರೋ, ಕಡಿಮೆ ಜನಸಂಖ್ಯೆ ಇರುವಂತಹ ಒಂದು ಪಂಗಡದವರಿಗೆ ಏನ್ ಮಾಡ್ತಿರ್ತಾರ, ಸರ್ವೇ ಸಾಮಾನ್ಯವಾಗಿ ತೊಂದರೆ ಕೊಡ್ತಾ ಇರ್ತಾರೆ. ಹಾಗೆ ಇಲ್ಲಿ ಏನಾಗಿತ್ತಂದ್ರ ವೀರ ಬುಕ್ಕರಾಯನು ಆಳ್ವಿಕೆ ಮಾಡುವಂತಹ ಸಮಯದಲ್ಲಿ ವೈಷ್ಣವ ಜನರು ಏನ್ ಹೆಚ್ಚಿದ್ರಲ್ಲ, ಈ ಹೆಚ್ಚಿನ ಜನರು ಜೈನ ಧರ್ಮದ ಜನರು ಕಡಿಮೆ ಇದ್ರಲ್ಲ ಅವರಿಗೆ ತೊಂದರೆಯನ್ನ ಕೊಡ್ತಾ ಇದ್ರು. ತೊಂದರೆಯನ್ನ ಕೊಡ್ತಾ ಇದ್ದಾಗ ಏನ್ ಮಾಡಿದ್ರೆ ಅವಾಗ ವಿಜಯನಗರ ಸಾಮ್ರಾಜ್ಯ ಬಹಳಷ್ಟು ಪ್ರಾಂತ್ಯಗಳಲ್ಲಿ ವಿಂಗಡಣೆ ಕೊಂಡಿತ್ತು. ಈಗ ನಮ್ಮ ದೇಶ ಹೇಗೆ ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ದಿಲ್ಲಿ ಈ ತರನಾಗಿ ಬಹಳಷ್ಟು ರಾಜ್ಯಗಳಲ್ಲಿ ಹಂಚಿಕೆ ಆಗಿದೆ ಅಲ್ಲ, ಆ ತರನಾಗಿ ವಿಜಯನಗರ ಸಾಮ್ರಾಜ್ಯ ಬಹಳಷ್ಟು ಪ್ರಾಂತ್ಯಗಳಲ್ಲಿ ಹಂಚಿಕೆ ಆಗಿತ್ತು. ಅವಾಗ ವಿಶೇಷವಾಗಿ ಅಲ್ಲಿ ಇದ್ದಂತ ಯಾವ ಪ್ರಾಂತ್ಯಗಳು, ಆನೆಗೊಂದಿ ಪ್ರಾಂತ, ಹೊಸಪಟ್ಟಣ ಪ್ರಾಂತ, ಪೆಣ್ಣುಗೊಂಡೆ ಪ್ರಾಂತ, ಕಲ್ಲೇಹದ ಪ್ರಾಂತದಲ್ಲಿರುವಂತಹ ಊರಿನ ಸಮಸ್ತ ಜೈನ ಧರ್ಮದ ಜನರು ಏನ್ ಮಾಡಿದ್ರಂದ್ರ ಈ ವೈಷ್ಣವ ಧರ್ಮದ ಜನರು ನಮಗೆ ಬಹಳ ತೊಂದರೆ ಕೊಡ್ತಾ ಇದ್ದಾರೆ ಎನ್ನುವಂತ ವಿಷಯವನ್ನ ತಮ್ಮ ದೊರೆಯಾದಂತಹ ವೀರ ಬುಕ್ಕರಾಯನ ಕಡೆಗೆ ಹೋಗಿ ಇಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ನ್ಯಾಯ ಕೇಳಕ ಏನ್ ಮಾಡ್ತಾ ಇದ್ದಾರೆ, ಜೈನ ಧರ್ಮದ ಜನರು ತನ್ನ ದೊರೆಯ ಕಡೆಗೆ ಹೋಗ್ತಾ ಇದ್ದಾರೆ ಎನ್ನುವಂತ ವಿಷಯವನ್ನ ಪ್ರಮುಖವಾಗಿ ತಿಳ್ಕೋಬೇಕು. ನೋಡ್ರಿ ಸರ್ವೇ ಸಾಮಾನ್ಯವಾಗಿ ಇದನ್ನ ಇವತ್ತಿನ ಸ್ಥಿತಿಗೆ ಒಂದು ಹೋಲಿಕೆ ಮಾಡಿಬಿಟ್ಟಿದಾಗ ಏನು, ಎರಡು ಪಂಗಡಗಳ ಮಧ್ಯದಲ್ಲಿ ಜಗಳ ಆದ್ರೆ ಆ ಜಗಳವನ್ನು ತೆಗೆದುಕೊಂಡು ನಾವು ಎಲ್ಲಿಗೆ ಹೋಗ್ತೀವಿ, ಕೋರ್ಟಿಗೆ ಹೋಗ್ತೀವಿ, ನ್ಯಾಯ
ಒಂದು ಪಡೆದುಕೊಳ್ಳುವುದು. ಅವಾಗ ನ್ಯಾಯಾಧಿಕಾರವು ಕೂಡ ಆ ಸಮಯದಲ್ಲಿ ಯಾರ ಕಡೆಗೆ ಇತ್ತು, ರಾಜನ ಕಡೆಗೆ ಇತ್ತು. ಅವಾಗ ಜೈನ ಧರ್ಮದ ಜನರು ತಮಗ ಅನ್ಯಾಯ ಆಗ್ತಾ ಇದೆ, ವೈಷ್ಣವ ಧರ್ಮದ ಜನರಿಂದ ತೊಂದರೆ ಆಗ್ತಾ ಇದೆ ಎನ್ನುವಂತ ನಿಟ್ಟಿನಲ್ಲಿ ತಮಗ ನ್ಯಾಯ ಸಿಗ್ಬೇಕಂತ ಹೇಳಿ ಏನ್ ಮಾಡ್ತಾ ಇದಾರೆ, ಯಾರ ಕಡೆಗೆ ಹೋಗ್ತಾ ಇದಾರೆ, ವೀರ ಬುಕ್ಕರಾಯನ ಕಡೆಗೆ ಹೋಗ್ತಾ ಇದ್ದಾರೆ. ಅವಾಗ ಏನಾಗ್ತದೆ ನೋಡ್ರಿ, ಭಿನ್ನಹ ಮಾಡಲಾಗಿ. ಅವಾಗ ಜೈನ ಧರ್ಮದ ಜನರು ಭಿನ್ನಹವನ್ನ ಮಾಡಿದಾಗ ಅಂದ್ರ ವಿಷಯವನ್ನ ತಂದ ಮುಟ್ಟಿಸಿದಾಗ, ವಿಷಯವನ್ನ ತಂದ ತೀರಿಸಿದಾಗ ಏನಾಗ್ತದೆ ನೋಡ್ರಿ, ಕೋವಿಲ ತಿರುಮಲೆ ಪೇರುಮಾಲ ಕೋವಿನ ತಿರುನಾರಾಯಣಪುರ ಮುಖ್ಯವಾದ ಸಕಲಾಚಾರ್ಯರು ಸಕಲ ಸಮಯಿಗಳು ಸಕಲ ಸಾತ್ವಿಕರು ಮೋಷ್ಟಿಕರು ತಿರುಪನಿ ತಿರುವಿಡಿ ತನ್ನೀರವರು 48 ಜನಗಳು ಸವಂತ ಒವಕ್ಕಳು ತಿರುಕುಲು ಜಾಂಬುವ ಕುಲ ಒಳಗಾದ 18 ನಾಡ ಶ್ರೀ ವೈಷ್ಣವರು ಎನ್ನುವಂತ ಮಾತನೇ ತಿಳಿಸ್ತಾರೆ. ಅವಾಗ ಈಗ ನಿಮ್ಗೆ ಗೊತ್ತಾಗಿದೆ ಜೈನ ಧರ್ಮದ ಜನರು ಏನ್ ಮಾಡಿದಾರು, ಈಗ ತಮಗೆ ತೊಂದರೆ ಆಗ್ತಾ ಇದೆ, ವೈಷ್ಣವರಿಂದ ಅನ್ಯಾಯ ಆಗ್ತದೆ ಅಂತ ತಿಳ್ಕೊಂಡ ಆ ವಿಷಯವನ್ನ ವೀರಬುಕ್ಕರಾಯನ ಹತ್ರ ತಂದಿರುವಂತ ಕೆಲಸವನ್ನ ಮಾಡಿದ್ದಾರೆ. ಅವಾಗ ಬುಕ್ಕರಾಯನ ಏನ್ ಮಾಡ್ತಾ ಇದ್ದಾರೆ ಅಂದ್ರ ಆ ಜೈನರನ್ನ ಮತ್ತ ವೈಷ್ಣವರನ್ನ ತನ್ನ ಆಸ್ಥಾನಕ್ಕೆ ಕರೆದು ಅವರನ್ನ ವಿಚಾರಣೆ ಮಾಡಿ ತನ್ನ ತೀರ್ಪನ್ನ ನೇರವಾಗಿ ಕೊಡ್ತಾ ಇಲ್ಲ. ಇಲ್ಲಿ ಬುಕ್ಕರಾಯ ಏನ್ ಹೇಳ್ತಿದ್ರ ಬಹಳ ಚತುರ ರಾಜನಾಗಿದ್ದ, ಬಹಳ ಬುದ್ಧಿವಂತ ಆಗಿದ್ದ. ಅವಾಗ ಏನ್ ಮಾಡ್ತಂದ್ರ ನನ್ ತನ್ನ ಮನುಷ್ಯ ಹೇಗ್ ಬರ್ತದ್ರ ಆ ತರನಾಗಿ ಅವನ ತೀರ್ಪನ್ನ ಕೊಟ್ಟಿರ್ಲಿಲ್ಲ. ಅವನ್ ಏನ್ ಮಾಡಿದಂದ್ರ ಜೈನ ಧರ್ಮದ ಜನರನ್ನ ತನ್ನ ಆಸ್ಥಾನ ಕರೆಸಿದ, ವೈಷ್ಣವ ಜನರನ್ನು ತನ್ನ ಆಸ್ಥಾನ ಕರೆಸಿದ, ಅದರ ಜೊತೆ ಜೊತೆಗೆ ಬಹಳಷ್ಟು ವಿದ್ವಾಂಸರನ್ನ ಪಂಡಿತರನ್ನ ಬಹಳಷ್ಟು ಬೇರೆ ಬೇರೆ ಪಂಗಡದ ಕುಲದ ಜನರನ್ನ ಏನ್ ಮಾಡಿದಂದ್ರ ಮತ್ತ ಸಾಮಂತ ಅರಸರನ್ನ ತನ್ನ ಆಸ್ಥಾನಕ್ಕೆ ಕರೆಸಿದ, ಎಲ್ಲರನ್ನ ಕರೆಸಿ ಎಲ್ಲರ ಅಭಿಪ್ರಾಯವನ್ನ ಸಂಗ್ರಹಿಸಿ ಕೊನೆಗೆ ಏನ್ ಮಾಡಿದಂದ್ರ ಒಂದು ನಿರ್ಣಯವನ್ನ ಕೊಟ್ಟ, ತೀರ್ಪನ್ನ ಕೊಟ್ಟ ಎನ್ನುವಂತ ಪ್ರಮುಖವಾದಂತ ಅಂಶವನ್ನ ನಾವು ತಿಳ್ಕೋಬೇಕು ನೋಡ್ರಿ. ಎಷ್ಟು ಒಳ್ಳೆಯ ರಾಜ ಅಂತ ನಾವು ಇಲ್ಲಿ ನೋಡಬೇಕು ವೀರಬುಕ್ಕರಾಯನನ್ನ. ನನ್ನ ಮನಸ್ಸಿಗೆ ಬಂದಂತೆ ರಾಜ ಮಾಡ್ತಾ ಇರಲಿಲ್ಲ, ಎಲ್ಲಾ ಜನರ ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡಿ ಯೋಗ್ಯವಾದಂತ ತೀರ್ಪನ್ನೇ ಕೊಡ್ತಾ ಇದ್ರು ಎನ್ನುವುದಕ್ಕೆ ಇದೊಂದು ಸ್ಪಷ್ಟವಾದಂತ ಉದಾಹರಣೆ ಇರೋದನ್ನ ನೋಡಬೇಕು. ಅವಾಗ ಏನ್ ಮಾಡ್ತಾರೆ ಬುಕ್ಕರಾಯನು ಬಹಳಷ್ಟು ಎಲ್ಲ ಜನರಿಗೆ ತನ್ನ ಆಸ್ಥಾನ ಕರೆಸಿ ಎಲ್ಲರ ಅಭಿಪ್ರಾಯವನ್ನ ಸಂಗ್ರಹಿಸಿ ವಿಚಾರಣೆಯನ್ನು ಮಾಡಿ ಕೊನೆಗೆ ಏನ್ ಮಾಡ್ತಾನೆ ತೀರ್ಪನ್ನ ಕೊಡ್ತಾನೆ. ಅವಾಗ ಇಲ್ಲಿ ಕೊಟ್ಟಿದ್ದಾರೆ ಅವನು ತನ್ನ ತೀರ್ಪನ್ನ ಕೊಡಬೇಕಾದ್ರೆ ವಿಚಾರಣೆಯನ್ನು ಮಾಡಬೇಕಾದ್ರೆ ಯಾರನ್ನೆಲ್ಲ ತನ್ನ ಆಸ್ಥಾನಕ್ಕೆ ಕರೆಸಿದ್ದ ಅನ್ನೋದನ್ನ ಇಲ್ಲಿ ಒಂದೊಂದಾಗಿ ಕೊಡ್ತಾರೆ. ಒಂದೊಂದಾಗಿ ನೋಡ್ರಿ, ಯಾರನ್ನೆಲ್ಲ ಕರೆಸಿ ತೀರ್ಪನ್ನ ಕೊಟ್ಟ, ತನ್ನ ಆಸ್ಥಾನಕ್ಕೆ ಯಾರನ್ನು ಕರೆಸಿದ್ದ, ತಿರುಮಲೆಯ ನೆಕ್ಸ್ಟ್ ತಿರುನಾರಾಯಣಪುರದ ಮುಖ್ಯ ಸಕಲಾಚಾರ್ಯರು. ಅವಾಗ ಪ್ರಮುಖವಾದಂತಹ ಅಲ್ಲಿ ಎರಡು ಪಟ್ಟಣಗಳು ಇದ್ದು, ಯಾವ ಪಟ್ಟಣಗಳು, ಒಂದು ತಿರುಮಲೆಪುರ ಮತ್ತೊಂದು ತಿರುನಾರಾಯಣಪುರ. ಅವಾಗ ತಿರುಮಲೆಪುರ ಮತ್ತು ತಿರುನಾರಾಯಣಪುರದ ಮುಖ್ಯವಾದಂತ ಸಕಲಾಚಾರ್ಯರನ್ನ ಕಳಿಸಿದ್ದ. ಸಕಲಾಚಾರ್ಯರು ಸಕಲ ಆಚಾರ್ಯರು, ಆಚಾರ್ಯರು ಅಂದ್ರ ಋಷಿಗಳು ಅಂದ್ರ ತಿರುಮಲೆಯ ಮತ್ತು ತಿರುನಾರಾಯಣಪುರದ ಮುಖ್ಯವಾದಂತ ಸಕಲ ಸಕಲ ಅಂದ್ರ ಎಲ್ಲ ಆಚಾರ್ಯರನ್ನ ಋಷಿಗಳನ್ನ ತನ್ನ ಆಸ್ಥಾನಕ್ಕೆ ಕರೆಸಿದ್ದ ನೋಡ್ರಿ. ತಿರುಮಲೆ ಪೇರುಮಾಳ ಮತ್ತು ತಿರುನಾರಾಯಣಪುರದ ಮುಖ್ಯ ಎಲ್ಲ ಋಷಿಗಳನ್ನ ಏನ್ ಮಾಡಿದ ತನ್ನ ಆಸ್ಥಾನಕ್ಕೆ ಕರೆಸಿದ. ಅರ್ಥ ಆಗ್ತಾ ಇದೆಲ್ಲ ಅಂದ್ರ ತಿರುಮಲೆ ಪೇರುಮಾಳ ಮತ್ತು ತಿರುನಾರಾಯಣಪುರದ ಮುಖ್ಯವಾದಂತ ಸಕಲ ಅಂದ್ರೆ ಎಲ್ಲ ಋಷಿಗಳನ್ನ ಕರೆಸಿದ್ದ, ಜೊತೆಗೆ ಸಕಲ ಸಮಯಿಗಳು ಎಲ್ಲ ಸಮಯಿಗಳನ್ನು ಕೂಡ ಕರೆಸಿದ್ದ. ಇಲ್ಲಿ ಸಮಯಿಗಳು ಅಂತ ಯಾರನ್ನ ಕರೀತಾರಂದ್ರೆ ಒಂದು ಸಿದ್ಧಾಂತವನ್ನ ಪ್ರತಿಪಾದಿಸಿ ಆ ಸಿದ್ಧಾಂತಕ್ಕೆ ಅಂಟಿಕೊಂಡಿದ್ದಂತಹ ಮೇಧಾವಿಗಳನ್ನ ಸಮಯಿಗಳು ಅಂತ ಕರೀತಾರೆ. ಅರ್ಥ ಆಗ್ತದಿಲ್ಲ ಮತ್ತೊಮ್ಮೆ ಹೇಳ್ತೀನಿ ನೋಡ್ರಿ. ಒಂದು ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿ ಅಂದ್ರೆ ಜನರ ಎದುರಿಗೆ ತಂದು ಆ ಸಿದ್ಧಾಂತಕ್ಕೆ ಅಂಟಿಕೊಂಡು ಇರುವಂತ ಮೇಧಾವಿ ಜನರನ್ನ ಏನಂತ ಕರೀತಾರೋ ಸಮಯಿಗಳು ಅಂತ ಕರೀತಾರೆ. ಇಂತ ಸಮಯಗಳನ್ನು ಕೂಡ ಏನ್ ಮಾಡಿದಂದ್ರೆ ಕರ್ಷಿದ್ದ. ಈಗ ಉದಾಹರಣೆ ಹೇಳ್ಬೇಕಾದ್ರೆ ಕಬೀರದಾಸರು ಏನ್ ಹೇಳ್ತಾರಂದ್ರೆ ಒಂದವರು ಸಿದ್ಧಾಂತವನ್ನ ಪ್ರತಿಪಾದಿಸಿದ್ರು ಮತ್ತೆ ಅದಕ್ಕೆ ಅಂಟಿಕೊಂಡಿದ್ರು. ಅವ್ರು ಯಾವ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ರು, ದೇವರು ಒಂದೇ,
ಹೆಸರು ಮಾತ್ರ ಹಲವು. ನಾವು ರಾಮ, ರಹೀಮ, ಅಲ್ಲಾ ಹಿಂಗೆ ಬೇರೆ ಬೇರೆ ಹೆಸರುಗಳಿಂದ ಕರಿತೀವ ಅಷ್ಟೇ. ಆದ್ರೆ ಬೇರೆ ಬೇರೆ ರಾಮ ಬೇರೆ, ಅಲ್ಲ ಬೇರೆ ಇಲ್ಲ. ದೇವರಿರೋ ಒಬ್ಬನೇ ದೇವರಿದ್ದಾನೆ, ಹೆಸರು ಮಾತ್ರ ಹಲವಾರು ಇವೆ ಅಂತ ಪ್ರತಿಪಾದನೆ ಮಾಡಿದವರು ಯಾರು? ಈ ಸಿದ್ಧಾಂತವನ್ನ, ದೇವರು ಒಬ್ಬನೇ ಎನ್ನುವಂತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದವರು ಕಬೀರದಾಸರು. ಜೀವನ ಪೂರ್ತಿ ಅದಕ್ಕೆ ಅಂಟಿಕೊಂಡಿದ್ರು. ಎಷ್ಟೋ ಸುತ್ತಮುತ್ತಲು ಎಲ್ಲರೂ ಇಲ್ಲ, ನಮ್ ದೇವ್ರು ಶ್ರೇಷ್ಠ, ನಿಮ್ ದೇವ್ರು ಶ್ರೇಷ್ಠ, ಈ ದೇವ್ರು ಬೇರೆ, ಆ ದೇವ್ರು ಬೇರೆ ಅಂತ ಹೇಳ್ತಾ ಇದ್ರು. ಅವರು ಬದಲಾಗ್ಲಿಲ್ಲ, ಒಂದಕ್ಕೆ ಅಂಟಿಕೊಂಡಿದ್ರು. ಅದಕ್ಕೆ ದೇವರೊಬ್ಬನೇ, ದೇವರೊಬ್ಬನೇ ಅಂತ. ಹೀಗೆ ಒಂದು ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿ ಅದಕ್ಕೇನೆ ಅಂಟಿಕೊಂಡಿರುವಂತಹ ಮೇಧಾವಿ ವ್ಯಕ್ತಿಗಳನ್ನ ಏನಂತ ಕರೀತಾರೋ, ಸಮಯಗಳು ಅಂತ ಕರೀತಾರೆ. ಅಂತವರನ್ನು ಕೂಡ ಏನ್ ಮಾಡಿದ್ದ? ವೀರಭುಕ್ಕರಾಯನು ತನ್ನ ಆಸ್ಥಾನಕ್ಕೆ ಕರೆಸಿದ್ದ. ಅವಾಗ ಸಕಲ ಸಾತ್ವಿಕರು, ಸಾತ್ವಿಕರು ಅಂದ್ರೆ ವಿದ್ವಾಂಸರು, ಎಲ್ಲ ವಿದ್ವಾಂಸರನ್ನು ಕೂಡ ಕರೆಸಿದ್ದ. ಮೋಷ್ಟಿಕರು, ಅಕ್ಕ ಸಾಲಿಗರು, ಮೋಷ್ಟಿಕರು ಅಂದ್ರೆ ಅಕ್ಕ ಸಾಲಿಗರು, ಮೋಷ್ಟಿಕರು ಅಂದ್ರೆ ಅಕ್ಕ ಸಾಲಿಗರು, ಅಕ್ಕ ಸಾಲಿಗರನ್ನು ಕೂಡ ಕರೆಸಿದ್ದ. ಜೊತೆಗೆ ತಿರುಪಣಿ ತಿರುವಿಡಿ ತನ್ನೀರವರು, ಅವಾಗ ತಿರುಪಣಿ ತಿರುವಿಡಿ ತನ್ನೀರವರು ಅಂದ್ರ ರಾಟೆ ತಿರುಗಿಸಿ ನೀರನ್ನ ಮೇಲಕ್ಕೆತ್ತುವಂತಹ ಒಂದು ಕೆಲಸವನ್ನು ಮಾಡುವಂತಹ ಜನಾಂಗದ ವ್ಯಕ್ತಿಗಳನ್ನ ಏನಂತ ಕರೀತಿದ್ರು ಅಂದ್ರೆ ತಿರುಪಣಿ ತಿರುವಿಡು ತನ್ನೀರವರು ಅಂತ ಕರೀತಿದ್ರು. ಪ್ರತ್ಯೇಕವಾಗಿ ನೀರನ್ನ ಮೇಲೆತ್ತುವೋಸ್ಕರ ಏನಾಗಿದೆ ಅಂದ್ರ ಒಂದು ಕುಲದ ವ್ಯಕ್ತಿಗಳನ್ನ ಅಲ್ಲಿ ಮೀಸಲಾಗಿ ಇಟ್ಟಿದ್ರು. ಅವ್ರಿಗೇನಂತ ಕರೀತಿದ್ರು? ತಿರುಪಣಿ ತಿರುಗುಡು ತನ್ನೀರವರು ಅಂತ ಕರೀತಿದ್ರು. ನೋಡ್ರಿ, ಬಾವಿಯಿಂದ ಕೃಷಿಗೆ, ಬಾವಿಯಿಂದ ನೀರು ಉಣಿಸಬೇಕಾದ್ರ ಯಂತ್ರಗಳಿಗಾವು, ಮೋಟಾರ್ಗಳಿಂದ ನಾವು ನೀರನ್ನ ಮೇಲೆ ಕೆತ್ತಿ ಪದಗತಿಯನ್ನು ಬಿಡ್ತೇವೆ. ಅಂದ್ರ ಆ ಕಾಲದಲ್ಲಿ ಮೋಟಾರ್ ಇಂಜಿನ್ಗಳು ಇರಲಿಲ್ಲ. ಅವಾಗ ರಾಟೆ ಕುಣಿಸ್ತಿದ್ರು, ರಾಟೆ ಕುಣಿಸಿ ಅದಕ್ಕೆ ಎತ್ತುಗಳನ್ನ ಹಾಕಿ ಆ ರಾಟೆಯನ್ನ ತಿರುಗಿಸಿ ನೀರನ್ನ ಎತ್ತಿದ್ರು. ಅವಾಗ ಆ ಪ್ರತ್ಯೇಕವಾದಂತ ಪಂಗಡದವರಿಗೆ ಆ ಕೆಲಸ ಇತ್ತು. ಈಗ ಕುಂಬಾರರು, ಕುಂಬಾರರು ಏನ್ ಮಾಡಬೇಕು? ಮಡಿಕೆಗಳನ್ನ ಅವರು ಸಿದ್ಧಗೊಳಿಸಬೇಕು, ಅವ್ರದ್ದೇ ಕೆಲಸ. ಹಾಗೆ ಆ ರಾಟೆ ತಿರುಗಿಸೋರು ಪ್ರತ್ಯೇಕವಾಗಿ ಇದ್ರವರಿಗೆ ಏನಂತ ಕರಿತಿದ್ರು? ತಿರುಪಣಿ ತಿರುಗುಡು ತನ್ನೀರವ್ರು ಅಂತ ಕರಿತಿದ್ರು. ಅವರನ್ನು ಕೂಡ ಕೊಯ್ಯರಪ್ಪರನ್ನು ಕರೆಸಿದ್ರ. ಅವಾಗ 48 ಜನಗಳು ಸಾವಂತ, ಅವಾಗ ಸಾವಂತ, ಸಾವಂತ ಅಂದ್ರಲ್ಲಿ ಸಾಮಂತ, ಸಾಮಂತ ಅಂದ್ರ ಅಧೀನ ರಾಜರು. ಯಾರು? ಅಧೀನ ರಾಜರು. ಈಗ ನೋಡ್ರಿ, ಬಾದಾಮಿ ಚಾಲುಕ್ಯರು ಆಳ್ವಿಕೆ ನಡೆಸ್ತಾ ಇದ್ದಾಗ ರಾಷ್ಟ್ರಕೂಟರು ಏನಾಗಿದ್ರು? ಬಾದಾಮಿ ಚಾಲುಕ್ಯರಿಗೆ ಸಾಮಂತರಾಗಿದ್ರು, ಅಂದ್ರ ಅಧೀನರಾಗಿದ್ರು. ರಾಷ್ಟ್ರಕೂಟರು ಬಾದಾಮಿ ಚಾಲುಕ್ಯರಿಗೆ ಅಧೀನರಾಗಿದ್ರು. ಅವಾಗ 48 ಅಧೀನ ಸಾಮಂತ ರಾಜ್ಯರನ್ನು ಕೂಡ ಏನ್ ಮಾಡಿದ್ರ ಅವನ ಕೆಳಗಡೆ ಇದ್ದಂತ ಅವನ ಅಂಡರ್ದಲ್ಲಿ, ಅಧೀನ ಅಂದ್ರ ಅಂಡರ್, ಅವನ ಅಂಡರ್ದಲ್ಲಿ ಇದ್ದಂತಹ 48 ರಾಜರನ್ನು ಕೂಡ ಕರೆಸಿದ್ದ. ಭುವಕ್ಕಳು, ಭುವಕ್ಕಳು ಅಂದ್ರೆ ಒಂದು ಕರಾವಳಿ ಪ್ರದೇಶದಲ್ಲಿ ಇರುವಂತಹ ಒಂದು ಜನಾಂಗ, ಆ ಕರಾವಳಿ ಪ್ರದೇಶದಲ್ಲಿ ಇದ್ದಂತ ಜನಾಂಗ ಕೂಡ ಕರೆಸಿದ್ದ. ನೆಕ್ಸ್ಟ್ ತಿರುಕುಳು, ಜಾಂಬವ ಕುಳವೊಳಗಾದ 18 ನಾಡ ವೈಷ್ಣವರು ಎನ್ನುವಂತ ತಿರುಕುಳ, ತಿರುಕುಳ ಅಂದ್ರ ಅಲೆಮಾರಿ, ಅಲೆಮಾರಿಗಳು ಇದ್ದಿರ್ತಾರಲ್ಲ ಅವ್ರನ್ನು ಕೂಡ ಕರೆಸಿದ್ದ. ಜೊತೆಗೆ ಜಾಂಬವ ಕುಲ, ಅವಾಗ ಜಾಂಬವ ಕುಲ ಅಂದ ತಕ್ಷಣ ಇಲ್ಲಿ ನಾವು ನೀವು ಹೇಳಬಹುದು ಒಂದು ವಾನರ ಕುಲ ಅಂತ ನಾವು ಹೇಳಬಹುದು. ಒಂದು ಪ್ರತ್ಯೇಕವಾದಂತ ಭಾವುಟವನ್ನ ಮಾಡಿಕೊಂಡು ಆ ಜನಾಂಗಕ್ಕೆ ಸೇರಿಕೊಂಡ ಇದ್ದಂತಹ ಜನಾಂಗವನ್ನ ಜಾಂಬವ ಕುಲ ಅಂತ ಕರೀತಾರು. ಆ ಜಾಂಬವ ಕುಲದವರನ್ನು ಕೂಡ ಏನ್ ಮಾಡಿದ್ದ? ಕರ್ಷಿದ್ದ. ಅದೇ ತನ್ನಾಗಿ 18 ನಾಡ ವೈಷ್ಣವರನ್ನು ಕೂಡ ಕರ್ಷಿದ್ದ. ಅವಾಗ 18 ಬೇರೆ ಬೇರೆ ನಾಡಿನ ವೈಷ್ಣವರನ್ನು ಕೂಡ ಏನ್ ಮಾಡಿದ್ದಂದ್ರ ಇಲ್ಲಿ ತನ್ನ ನ್ಯಾಯ ವಿಚಾರಣೆ ಸಭೆಗೆ ಕರೆದಿದ್ದ. ಇಷ್ಟೆಲ್ಲರನ್ನ ಏನ್ ಮಾಡಿದಂದ್ರ ವೀರಭುಕ್ಕರಾಯನು ತನ್ನ ಆಸ್ಥಾನಕ್ಕೆ ಕರೆದಿದ್ದ. ಮತ್ತೊಮ್ಮೆ ನೋಡ, ಸಕಲಾಚಾರ, ಸಕಲ ಋಷಿಗಳು, ಸಕಲ ಸನಿಗಳು ಅಂದ್ರ ಒಂದೇ ಸಿದ್ಧಾಂತಕ್ಕೆ ಅಂಟಿಕೊಂಡಿರುವವರು, ಸಾತ್ವಿಕರು, ವಿದ್ವಾಂಸರು, ಪೌಷ್ಟಿಕರು, ಅಕ್ಕ ಸಾಲಿಗರು, ತಿರುಪಣಿ ತಿರುವಿಡಿ ತನ್ನೀರವರು, ರಾಟೆ ತಿರುಗಿಸುವವರು, 48 ಸಾಮಂತರು, ಭೂವಕ್ಕಳು ಕರಾವಳಿ ಪ್ರದೇಶಕ್ಕೆ ಸೇರಿದಂತ ಜನಾಂಗದವರು, ಅಲೆಮಾರಿಗಳು, ಜಾಂಬವ ಕುಲದವರು ಕೂಡ ಕರೆಸಿದ್ದ. ಜೊತೆಗೆ 18 ನಾಡಿನ ವೈಷ್ಣವರನ್ನು ಕೂಡ ಕರೆಸಿದ್ದ. ಕರೆಸಿ ಏನ್ ನ್ಯಾಯ ತೀರ್ಪನ್ನ ಕೊಡ್ತಾರೆ ನೋಡ್ರಿ, ವೈಷ್ಣವರ ಕೈಯಲ್ಲೂ ಮಹಾರಾಯನು, ಅವಾಗ ವೈಷ್ಣವ
ದರ್ಶನಕ್ಕೆಯು ಜೈನ ದರ್ಶನಕ್ಕೆಯು ಭೇದವಿಲ್ಲ ಎಂದು ರಾಯನು ವೈಷ್ಣವರ ಕೈಯಲ್ಲೂ ಜೈನರ ಕೈವಿಡಿದು ಕೊಟ್ಟು ಈ ಜೈನ ದರ್ಶನಕ್ಕೆ ಪೂರ್ವ ಮರ್ಯಾದೆಯಲ್ಲು ಪಂಚವಾದಗಳು ಕಳಶವು ಸಲ್ಲುವುದು ಎನ್ನುವಂತ ಒಂದು ಮಾತನಲ್ಲಿ ತಿಳಿಸ್ತಾರೆ. ಅವಾಗ ಇವೆಲ್ಲರನ್ನ ಕರೆಸಿ ಮೊದಲನೇದಾಗಿ ಏನ್ ಕೆಲಸವನ್ನ ಮಾಡಿದ್ರ ವಿಂಗರಭಕ್ತರಾಯ ವೈಷ್ಣವರನ್ನ ಮತ್ತು ಜೈನ ಧರ್ಮದ ಪ್ರಮುಖ ವ್ಯಕ್ತಿಗಳನ್ನ ಮುಂದೆ ಕರೆಸಿ ಅವರಿಬ್ಬರನ್ನ ಕೈ ಹಸ್ತ ಚಾಚಲು ಹೇಳಿ ಏನ್ ಮಾಡಿದ್ರ ಇವ್ರು ನಿಮ್ಮಲ್ಲಿ ಏನೋ ಭೇದ ಇಲ್ಲ, ಇವ್ರು ಕುಲದವರು ಅಥವಾ ಇವರಿಬ್ರು ಪಂಗಡದವರು ಮನುಷ್ಯರೇ ಆಗಿದ್ದೀರಿ, ನಿಮ್ಮಲ್ಲಿ ಏನೋ ಭೇದ ಇಲ್ಲ ಮತ್ ಭೇದ ಇರಬಾರದು ಎನ್ನುವಂತಹ ನಿಟ್ಟಿನಲ್ಲಿ ಅವರಲ್ಲಿ ಒಂದು ಅನೌನ್ಯತೆಯನ್ನ ಮೂಡಿಸಿಗೋಸ್ಕರ ಏನ್ ಮಾಡ್ತಂದ್ರ ಪರಸ್ಪರ ಹಸ್ತ ಚಾಚುವಂತೆ ಒಂದು ಕೆಲಸವನ್ನ ಮೊದಲನೇದಾಗಿ ವೀರಭಕ್ತರಾಯನು ಮಾಡ್ತಾನೆ ಎನ್ನುವಂತ ಅಂಶನಲ್ಲಿ ನಾವು ನೋಡಬಹುದು. ನೋಡ್ರಿ ಎಷ್ಟು ಪ್ರಜಾ ಕಲ್ಯಾಣ ಅಥವಾ ಪ್ರಜಾಹಿತ ಬಯಸುವಂತಹ ರಾಜರು ನಮ್ಮ ನೆಲದಲ್ಲಿ ಇದ್ರು ಎನ್ನುವುದನ್ನ ನಾವು ಊಹೆ ಮಾಡಲೇಬೇಕು. ನೋಡ್ರೆಷ್ಟು ನಮ್ಮ ಸಾಮ್ರಾಜ್ಯದಲ್ಲಿದ್ದಂತಹ ಜೈನರು ವೈಷ್ಣವರು ಜಗಳಾಡಬಾರದು, ಅವ್ರು ಬಹಳ ಅನ್ನಣ್ಣತೆಯಿಂದಿರಬೇಕು, ಬಹಳ ಒಳ್ಳೆಯದರನ್ನಾಗಿರ್ಬೇಕು, ಅಣ್ಣ ತಮ್ಮಂದಿರಂತೆ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಮೂರು ಬುಕ್ಕರಾಯ ಏನ್ಮಾಡ್ತಾರ ಇಬ್ಬರನ್ನ ಕರೆಸಿ ಪ್ರಮುಖ ವ್ಯಕ್ತಿಗಳನ್ನು ಕರೆಸಿ ಹಸ್ತ ಚಾಚಿ ಇಬ್ಬರು ಅಣ್ಣ ತಮ್ಮಂದಿರಂತೆ ಇರಬೇಕು, ನಿಮ್ಮಲ್ಲಿ ಯಾವುದೇ ಭೇದ ಭಾವ ಇರಬಾರ್ದು ಜಗಳ ಇರಬಾರ್ದು ಅನ್ನುವಂತ ಮೊದಲನೇ ಮಾತನಲ್ಲಿ ತಿಳಿಸಿದ್ದಾರೆ. ವೈಷ್ಣವರ ಕೈಯಲ್ಲೂ ಜೈನರ ಕೈ ಹಿಡಿದುಕೊಟ್ಟು ಇವಾಗ ಅದಕ್ಕಿಂತ ಮುಂಚಿತವಾಗಿ ಶ್ರೀ ವೈಷ್ಣವರ ಕೈಯಲ್ಲೂ ಮಹಾರಾಯನು ವೈಷ್ಣವನ್ನ ಕರೀತಾ ಇದ್ದಾನೆ. ವೈಷ್ಣವ ದರ್ಶನಕ್ಕೂ ಜೈನ ದರ್ಶನಕ್ಕೂ ಭೇದವಿಲ್ಲ ಅಂತ ಮೊದಲನೇದಾಗಿ ಹೇಳ್ತಾ ಇದ್ದಾನೆ. ಅವಾಗ ಏನ ಜೈನ ಧರ್ಮದಲ್ಲಿ ಮತ್ತು ವೈಷ್ಣವ ಧರ್ಮದಲ್ಲಿ ಯಾವುದೇ ತರಹದಂತಹ ಭೇದ ಇಲ್ಲ, ಎರಡೂ ಧರ್ಮಗಳು ಒಂದೇ ಎನ್ನುವಂತ ಮಾತನೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ ವೀರಭಕ್ತರಾಯದವನು ತಿಳಿಸ್ತಾ ಇದ್ದಾನೆ. ನಿಮ್ಮಲ್ಲೇ ಭೇದವೇ ಇಲ್ಲ, ಒಂದೇ ಎನ್ನುವಂತ ಮಾತನೆಯಲ್ಲಿ ಏನ್ ಮಾಡ್ತಾನೆ ತಿಳಿಸ್ತಾನೆ. ಮತ್ತೆ ಅವರಿಬ್ಬರನ್ನ ಪ್ರಮುಖ ವ್ಯಕ್ತಿಗಳನ್ನ ಮುಂದೆ ಕರೆಸಿ ಹಸ್ತ ಜಾಚಿಸಿ ಅವರನ್ನ ಒಂದು ಅನ್ಯೋನ್ಯತೆಯನ್ನ ಬೆಳೆಸಿಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಆತ್ಮೀಯ ವಿದ್ಯಾರ್ಥಿಗಳೇ ಇಷ್ಟು ಇವತ್ತಿನ ಅವಧಿಯಲ್ಲಿ ನಾವು ಈ ಧರ್ಮ ಸಮದೃಷ್ಟಿ ಪಾಠ ಕೊಡ್ತಾ ಇಲ್ಲಿ ನೋಡಿದ್ದೇವೆ. ಇನ್ನು ಸ್ವಲ್ಪ ಅಂಶ ಓದಿದೆ, ಅದನ್ನ ಮುಂದಿನ ಅವಧಿ ಒಳಗೆ ನೋಡಿ ಈ ಪಾಠವನ್ನ ಕೊನೆಗೊಳಿಸೋಣ. ಅಲ್ಲಿವರೆಗೆ ಧನ್ಯವಾದಗಳು.